ವೆಜ್ ಫುಡ್ ಮ್ಯಾನೆಲ್ ಸ್ವಾಗತ ಇವತ್ತಿನ ವಿಡಿಯೋ ಅಲ್ಲಿ ನಾನು ನನ್ನ ಮಗನ್ ಲಂಚ್ ಬಾಕ್ಸ್ ಗೆ ಬೀಟ್ರೂಟ್ ಪನೀರ್ ಪರಾಠದ ಡಿಟೇಲ್ ರೆಸಿಪಿನ ನೀವು ಇಲ್ಲಿ ಪಡ್ಕೋಬಹುದು ಇಲ್ಲಿ ನಾನು ನಾಕ್ ಚಿಕ್ ಸೈಜ್ ಬೀಟ್ರೂಟ್ ಗಳನ್ನ ತಗೊಂಡು ಅದ್ರ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದಿಟ್ಕೊಂಡಾದ್ಮೇಲೆ ಅದನ್ನ ಒಂದು ಗ್ರೇಟರ್ ಸಹಾಯದಿಂದ ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಬೆಸ್ಟ್ ಆಪ್ಷನ್ ಅಂದ್ರೆ ಪರಾಠಾನೆ ನೋಡಿ ತುರಿದಿಟ್ಕೊಂಡಿರುವಂತಹ ಬೀಟ್ರೂಟ್ ಇಷ್ಟ ಆಗಿತ್ತು ಬೀಟ್ರೂಟ್ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬಾನೇ ಒಳ್ಳೇದು ಈಗ ತುರಿದಿರುವಂತಹ ಬೀಟ್ರೂಟ್ ನ ಮಿಕ್ಸರ್ ಜಾರಿಗೆ ಹಾಕಿ ಜೊತೆಗೆ ಸ್ವಲ್ಪ ನೀರನ್ನು ಹಾಕೊಂಡು ಅದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲೊಂದು ಟಿಪ್ ಏನಂದ್ರೆ ಜಾಸ್ತಿ ನೀರ್ ಹಾಕೊಳ್ಳೋಕ್ ಹೋಗ್ಬೇಡಿ ಮಿಕ್ಸರ್ ಮಾಡ್ಕೊಳ್ಳುವಾಗ ಎಲ್ಲ ಸ್ಪಿಲ್ ಆಗಿಬಿಡುತ್ತೆ ಸ್ಟಫಿಂಗಿಗೆ ಅಂತ ನಾನು ಪನೀರ್ ಬಳಸ್ತಾ ಇದ್ದೀನಿ ಸುಮಾರಾಗಿ ಇನ್ನೂರು ಗ್ರಾಮ್ ಅಷ್ಟು ಪೀರ್ನ ನಾನು ಬಳಸ್ತಾ ಇದ್ದೀನಿ ಅದನ್ನ ಕೈಗಳ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಕ್ರಶ್ ಮಾಡ್ಕೊಳ್ಳಿ ಈಗ ಮಸಾಲೆಗಳಲ್ಲಿ ನಾನಿಲ್ಲಿ ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಆಮ್ಚೂರ್ ಪುಡಿ ಜೀರಿಗೆ ಪುಡಿ ಕಸೂರಿ ಮೇಥಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇವನ್ನೆಲ್ಲ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ ಇದನ್ನ ಸ್ಪೈಸಿಯಾಗಿ ಮಾಡೋದಕ್ಕೆ ನೀವು ಖಾರದ ಪುಡಿನೂ ಹಾಕೊಳ್ಬಹುದು ನಾನು ಮಕ್ಕಳಿಗೆ ಮಾಡ್ತಿರೋದ್ರಿಂದ ಅದನ್ನ ಬಳಸಿಲ್ಲ ಈಗ ಇನ್ನೊಂದು ಪ್ಯಾನಿಗೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮುಂಚೆ ರುಬ್ಬಿಟ್ಕೊಂಡಿರುವಂತಹ ಬೀಟ್ರೂಟ್ ಪೇಸ್ಟ್ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಇವನ್ನೆಲ್ಲ ಚೆನ್ನಾಗಿ ಕೈಯಾಡ್ಕೊಳ್ಳಿ ನಾನು ಈ ಬೀಟ್ರೂಟ್ ಪೇಸ್ಟ್ ಅಲ್ಲೇ ಎಲ್ಲಾ ಹಿಟ್ಟನ್ನು ಕಲ್ಸ್ಕೊಂಡ್ಬಿಟ್ಟೆ ನನಗೆ ನೀರು ಒಂದ್ ಸ್ವಲ್ಪ ಕೂಡ ಬೇಕಾಗ್ಲಿಲ್ಲ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊಳ್ತಾ ಇದೀನಿ ಈ ಪರಾಠಗಳು ಚೆನ್ನಾಗಿ ಸಾಫ್ಟ್ ಆಗಿ ಬರಬೇಕು ಅಥವಾ ಚಪಾತಿ ಕೂಡ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಚಪಾತಿ ಮೆತ್ತಗಾಗೋದಕ್ಕೆ ಇದೇ ಒಂದು ಟ್ರಿಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಈಗ ನಾವ್ ಇದನ್ನ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಬಿಡೋಣ ನಂತರ ಲಟ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಹಿಟ್ಟನ್ನ ಕೂಡ ಹಾಕ್ತಾ ಇದ್ದೀನಿ ಒಂದ್ ಹತ್ ಹದಿನೈದು ನಿಮಿಷ ನೆಂದಾದ್ಮೇಲೆ ಇದರಿಂದ ಒಂದು ಉಂಡೆನ ತಗೊಂಡು ನಾವೀಗ ಪರಾಠನ ಮಾಡೋಣ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಇದನ್ನ ಈ ರೀತಿ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ ಈಗ ನಾವು ಸ್ಟಫಿಂಗ್ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ ಎರಡು ಮೂರು ಸಲ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನೋಡಿ ಈ ರೀತಿ ಬಾಲ್ ಆಗುತ್ತೆ ನಾವಿದನ್ನು ಈಗ ಚಪಾತಿ ಒಳಗಡೆ ಇಟ್ಟು ಚೆನ್ನಾಗಿ ಈ ರೀತಿ ಕವರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಪೂರ್ತಿ ಇದು ಮುಚ್ಚಬೇಕು ಆ ರೀತಿಯಾಗಿ ಮಾಡ್ಕೊಳ್ಳಿ ಕೈಗಳ ಸಹಾಯದಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ ಹಾಕೊಂಡು ನೀವು ಇದನ್ನ ರೋಲ್ ಮಾಡ್ಕೊಳ್ತಾ ಹೋಗಿ ಚೆನ್ನಾಗಿ ಲಟ್ಸ್ಕೊಳ್ಳಿ ಸ್ವಲ್ಪ ದಪ್ಪ ಬೇಕು ಅಂತಂದ್ರೆ ದಪ್ಪ ಕೂಡ ಇಟ್ಕೊಳ್ಬಹುದು ಇಲ್ಲ ತುಂಬಾನೇ ತೆಳ್ಳಗೆ ಬೇಕು ಅಂತಂದ್ರೆ ತೆಳ್ಳಗೆ ಕೂಡ ನೀವು ಇದನ್ನ ಲಟಸ್ಕೊಳ್ಬಹುದು ಇದ್ರ ಜೊತೆಗೆ ನೀವು ಮೊಸರು ಅಥವಾ ಉಪ್ಪಿನಕಾಯಿ ಪುದೀನಾ ಚಟ್ನಿ ಇವೆಲ್ಲವನ್ನೂ ಕೊಟ್ಟರು ಆಗೋಗುತ್ತೆ ಸಪ್ರೇಟ್ ಆಗಿ ಪಲ್ಯ ಮಾಡಬೇಕು ಅಂತ ಏನಿಲ್ಲ ಕಾದಿರೋ ಅಂತ ಮೇಲೆ ಈ ಪರಾಟಾನ ಹಾಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಳ್ಳಿ ಎರಡು ಬದಿಗೂ ಇದನ್ನ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳಿ ಸ್ವಲ್ಪ ಒತ್ತಿ ಒತ್ತಿನ ಇದನ್ನ ಬೇಯಿಸ್ಕೊಳ್ಳಿ ಅಂದ್ರೆ ಎಲ್ಲಾ ಕಡೆಯೂ ಇದು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಬೆಳಗಿನ ಹೊತ್ತಲ್ಲಿ ಸಮಯ ಕಮ್ಮಿ ಇದ್ದಾಗ ಇದು ಕೂಡ ಒನ್ ಆಫ್ ದ ಕ್ವಿಕ್ಕೆಸ್ಟ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಅಂತ ನೀವು ಹೇಳಬಹುದು ಆರೋಗ್ಯಕರ ಮತ್ತೆ ಪ್ರೋಟೀನ್ ರಿಚ್ ರೆಸಿಪಿ ಆದಂತ ಬೀಟ್ರೂಟ್ ಪನೀರ್ ಪರಾಠಾ ಈಗ ತಯಾರಾಗಿದೆ ನೀವ್ ಇದನ್ನ ಡೈರೆಕ್ಟ್ ಆಗಿ ಕೂಡ ಪ್ಯಾಕ್ ಮಾಡಬಹುದು ಆದ್ರೆ ಸ್ವಲ್ಪ ಫ್ಯಾನ್ಸಿ ಲುಕ್ ಇರ್ಲಿ ಅಂತ ನಾನು ಈ ರೀತಿ ಇದನ್ನ ನಾಲ್ಕು ಭಾಗಗಳಲ್ಲಿ ಕಟ್ ಮಾಡ್ತಾ ಇದೀನಿ ಅಂದ್ರೆ ಇದು ಪಿಜಾ ತರ ಕಾಣಿಸುತ್ತೆ ಮಕ್ಕಳು ಹಾಗಿದ್ದಾಗ ಬೇಗನೆ ಲಂಚ್ ಬಾಕ್ಸ್ ನ ಮುಗಿಸ್ಕೊಂಡ್ ಬರ್ತಾರೆ ನೀವು ಒಳಗ್ ನೋಡ್ತಿರ್ಬೋದು ಸ್ಟಫಿಂಗ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನನ್ ಮಗನಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯ್ತು ನಮ್ಮನೇಲಿ ಸ್ವಲ್ಪ ಪುದೀನ ಚಟ್ನಿ ಇತ್ತು ಅದಕ್ಕೇನೆ ಸ್ವಲ್ಪ ಮೊಸರನ್ನ ಸೇರಿಸಿ ನಾನು ಈ ರೀತಿ ಪುದೀನ ರಾಯ್ತಾನ ಮಾಡಿ ಕೊಡ್ತಾ ಇದ್ದೀನಿ ಆಗ್ಲೇ ಹೇಳಿರೋ ಹಾಗೆ ನೀವಿದ್ರ ಜೊತೆಗೆ ಉಪ್ಪಿನಕಾಯಿ ಅಥವಾ ಕೆಚಪ್ ಕೂಡ ಕೊಡ್ಬೋದು ಬಿಸಿ ಬಿಸಿ ಇರ್ತಾ ಇದನ್ನ ಬೆಣ್ಣೆ ಜೊತೆಗೂ ತಿನ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ನೀವುಗಳು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರೋ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ನಿಮಗೆ ಯಾವುದಾದ್ರೂ ಕಮೆಂಟ್ ಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಹಾಕಿ ಅದನ್ನು ಕೂಡ ಅಪ್ಲೋಡ್ ಮಾಡೋಣ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯಲ್ ಸೈನಿಂಗ್ ಆಫ್ ಅನವ್ ಬಾಯ್